किसानों के लिए जानवी ऑर्गेनिक खाद बना वरदान। किसान जिसने ऑर्गेनिक खाद का इस्तेमाल करते हुए कामयाबी हासिल की। महाराष्ट्र राज्य के दक्षिण शोलापुर तालुका के सादेपुर गांव के किसान शिवानंद कस्तूरे। किसान ने बारिश की कमी के बावजूद भी अच्छी गन्ने की पैदावार के साथ तकरीबन 80 से 90 टन पर एक्टर के हिसाब से गन्ना उगाकर एक मिसाल बने हैं। जानवी ऑर्गेनिक खाद का इस्तेमाल करके इससे पहले 30 या 40 टन पर एक्टर गन्ना उगता था। इन जमीनों पर बहुत से किसानों की एक ही पसंद जानवी ऑर्गेनिक खाद बन चुकी है, जो कम कीमत में अच्छी फसल की जिम्मेदारी जानवी ऑर्गेनिक खाद के कंपनी मैनेजर युवराज कोली ने दी। महाराष्ट्र वाई ग्राम के आगमी इलियो रैतर जानवी आग्रनिक कंपनिया औषध हाकि रासायनिक गोबर हाकदे आ जानवी आग्रनिक औषध हाकि एकरेगे 80-90 टन कब्बु बेळेयलु आर्गानिक औषधन उपयोगिसि यावा रीति आ बेळेयन्नु बेळेदिद्दारे अंत आ रैतरिगे नावु मात्राड्ता इद्देनि। आ रैतरु नम्म जोतेने इद्दारे ईग मात्राड्तीनि अवर जोते मात्राड्तीनि अवर जोते अवरु एनु हेळ्तारे अंत केळ्ता इद्दीनि। ಯಾವ ರೀ ನಮಸ್ಕಾರ ರೀ, ನೀವು ಯಾವ ಊರು ನಿಮ್ಮದು? ನಾವು ಇಲ್ಲಿ ಬಾಯಿಗಾವ್ರಿ. ರೀ ಮತ್ತು ಇದು ಏನು ಬಿದ್ದಿಲ್ಲ ಮೇಡಮ್, ಇದೇರು ವರ್ಷ ಏನು ಕಬ್ಬು ಬೆಳಿತಿದ್ದೇವಲ್ಲ ರೀ, ಅದಕ್ಕೆ ನಾವು ಇದು ಜಾನ್ವಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಕಾಣಿಕೆಯಿಂದ ಇದು ನಮ್ಮ ಜಾಗ ಕಾಣ್ತಾರೆ. ಮೊದಲು ಈ ಜ್ಯೂಸ್ ರಾಸಾಯನಿಕ ಗೊಬ್ಬರ ಹಾಕ್ತಿದ್ರಲ್ಲ, ರಾಸಾಯನಿಕ ಗೊಬ್ಬರ ಇಳುವರಿ ಹೆಂಗೆ ಬರ್ತಿತ್ತು? ಈ ಜಾನ್ವಿಯಿಂದ ಆರ್ಗ್ಯಾನಿಕ್ ಹಾಕಿರಲ್ಲ, ಇದು ಇಳುವರಿ ಹೆಂಗೆ ಬರ್ತಾ ಇದೆ? ರಾಸಾಯನಿಕ ಗೊಬ್ಬರ ನಾವು ಪೆಹಲ ಏನು ಹಾಕ್ತಿದ್ದೇವಲ್ಲ ರೀ, ಅವ್ರು ಎಕರೆಗೆ 35-40 ತನ ಬೆಳಿತಿದ್ವಿ. ಇದು ಏನು ನಿಮಗೆ ಇದು ಜಾನ್ವಿ ಆರ್ಗ್ಯಾನಿಕ್ ಔಷಧಿ ಏನು ತೊಗೊಂಡಿದ್ದೇವಲ್ಲ ರೀ, ಇದು ಎಕರೆಗೆ 80-90 ಬೀಳತ್ತೈತಿ ರೀ ಸದ್ಯ ಆಲ್ರೆಡಿ ಚಾಲು ಅದ. ಎಷ್ಟು ಗಣಕಿಗಳದಾವ ರೀ ನಿಮ್ಮ ಕಬ್ಬಿಗೆ ಈಗ? ಈಗ ನೋಡಿರಿ 30-32 ಗಣಕಿ ತನ ಚಾಲು ಅವ್ರಿ. ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಎಷ್ಟು ಬರ್ತೈತಿ? ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ 20-22 ಗಣಕಿ ಬರ್ತೈತಿ. ಈಗ ಮುಂದಿನ ನಿಮ್ಮ ರೈತರಿಗೆ ನಿಮ್ಮ ಊರಿನ ಗ್ರಾಮದ ರೈತರಿಗೆ ಏನು ಹೇಳಲು ಬಯಸ್ತೀರಿ ನೀವು? ಮತ್ತು ನಾವು ಎಲ್ಲರೂ ಕೂಡಿ ಅಂದ ಈಗ 10 ನಾವು ಮಾಡಿದ್ದೇವೆ, ಎಕರೆ 80-90 ಟನ್ ಕಬ್ಬು ಬಿದ್ದದ. ಇದು ರಾಸಾಯನಿಕ ಇದು ಆರ್ಗ್ಯಾನಿಕ್ ಇದು ಗಣಕಿ ಬೆಳೆಸಿದೆ ಅಂತ ನಾವು ಹೇಳ್ತೀವಿ. ಅಲ್ಲ ಇಳುವರಿ ಎಷ್ಟು ಬೀಳ್ಬೋದು ನಿಮಗೆ ಒಂದು ಎಕರೆಗೆ? ಇದು ಇದು ಸದ್ಯ ಚಾಲು ಪಡ ನಡ್ದದ ರೀ ನಮ್ದು, ಈಗ 80-90 ಬೀಳತ್ತೆ. 90-90 ತನ ರಾಸಾಯನಿಕ ಒಳ್ಳೇದು ಇದು ಜಾನ್ವಿ ಆರ್ಗ್ಯಾನಿಕ್? ಹಾಂ, 100-100 ಒಳ್ಳೇದು. ಈಗ ನೀವು ರೈತರಿಗೆ ಏನು ಹೇಳಿ ಬಯಸ್ತೀರಿ, ನಿಮ್ಮ ಗ್ರಾಮದ ರೈತರಿಗೆ ಏನು ಹೇಳ್ತೀರಿ? ರಾಸಾಯನಿಕ ಗೊಬ್ಬರಗಳು ಬಳಸ್ತೀರಿ, ಜಾನ್ವಿ ಜಾನ್ವಿ ಆರ್ಗ್ಯಾನಿಕ್ ಬಳಸ್ತೀರಿ? ಜಾನ್ವಿ ಆರ್ಗ್ಯಾನಿಕ್ಗೆ ಟಾನಿಕ್ ಬಳಸಕ್ಕೆ ಒಳ್ಳೆಯ ರೀತಿ ಬೆಳೆ ತೆಗೆದುಕೊಂಡು ಬರಿ ಅಂತ ಅವರು ಹೇಳ್ತಾ ಇದ್ದಾರೆ. ಎಲ್ಲ ರೈತರು ಈ ಆರ್ಗ್ಯಾನಿಕ್ ಏನಿದೆ ಜಾನ್ವಿ ಆರ್ಗ್ಯಾನಿಕ್ ಬಳಸಿ ಅಂತ ರೈತರು ಹೇಳಿದ್ದಾರೆ. ನಾನು 4TV ರಿಪೋರ್ಟರ್ ಚಚ್ಚನ್ ತಾಲೂಕಾ ಹಸನ್ ಮಕಾಂದಾರ್. ನಾನು ಯುವರಾಜ್ ಕೋಳಿ, ಜಾನ್ವಿ ಆರ್ಗ್ಯಾನಿಕ್ ಫಾರ್ಮಿಂಗ್ ವತಿದಿಂದ. ಆ್ಯಕ್ಚುಲಿ ಇದು ಪ್ಲಾಂಟೇಷನ್ ಈಗ 10 ಪ್ಲಾಟ್ ಐತೆ ಕಬ್ಬು, ಇದು ಪ್ಲಾಟ್ 10 ಆ್ಯಕ್ಚುಲಿ ನಾವೇ ರೈತರಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ ನಮ್ಮ ಔಷಧದ್ದು. ಮತ್ತು ನಾವು ಇಲ್ಲಿ ದುಳ್ಕೆಡ್ದಲ್ಲಿ ನಮ್ಮದೇ ಔಷಧ ಯೂಸ್ ಮಾಡ್ಕಿಸಿಂದೆ ಮ್ಯಾಕ್ಸಿಮಮ್ ಎಷ್ಟು ಇಳುವರಿ ಬರ್ತೈತಿ ಅದು ನೋಡೋ ಸಲೆಂದು ನಾವು ಇಲ್ಲಿ ಪ್ರಯೋಗ ಮಾಡಿದ್ದೇವೆ. ಇದು ಲೀಸ್ ಮೇಲೆ ತೊಗೊಂಡಿದ್ದೇವೆ ನಾವು. ಆ್ಯಕ್ಚುಲಿ ಪೈಲೆ ಇಲ್ಲಿ 1 ಎಕರೆಗೆ 25 ಟನ್ ಪರ್ ಎಕರ್ ಅವ್ರು ಅವರೇಜ್ ತೊಗೊಂಡಿರು. ಈಗ ಅದೇ ನಾವು ನಮ್ಮ ಪ್ರಯೋಗದಿಂದ ಎಷ್ಟು ಅವರೇಜ್ ಬರ್ತೈತಿ ಮತ್ತು 6 ಫುಟ ಸಾಲ್ ಮಾಡ್ಕಿಸಿಂದ ಎಷ್ಟು ಅವರೇಜ್ ಬರ್ತೈತಿ ಇದು ಒಂದು ನೋಡೋ ಸಲೆಂದು ನಾವು ಇದು ನಮ್ಮ ಜಾನ್ವಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಗೊತ್ತಿದ್ದಿಂದ ನಾವು ಇಲ್ಲಿ ಪ್ರಯೋಗ ಮಾಡಿದ್ದೆವು. ಇವತ್ತು ನಾವು ಕಬ್ಬ ಇಲ್ಲಿ ನೋಡಿರ್ತೀವಿ, ಆ್ಯಕ್ಚುಲಿ 35 ಗಣಕಿ 35-37 ತನಕ ಐತೆ ಕಬ್ಬು ಬೆಳೆದೈತೆ. ಮತ್ತು ಇನ್ನೂ ಒಂದು ಈ ವರ್ಷ ನಮಗೆ ಮಳೆ ಇಲ್ಲಿ ಸಾಥ್ ಕೊಡಲಿಲ್ಲ. ಆ್ಯಕ್ಚುಲಿ ಈ ವರ್ಷ ಮಳೆನೇ ನಮಗೆ ಆಗಲಿಲ್ಲ. ಅದರದಿಂದ ಒಂದು ಸ್ವಲ್ಪ ನಮ್ಮದು ಇದ್ರದ್ದು ಟಾರ್ಗೆಟ್ 120 ತನಕ ಇತ್ತು, ಬಟ್ ಈಗ ನಾವು ಒಂದು 80-85 ತನಕ ಸ್ಯಾಟಿಸ್ಫೈಡ್ ಇದ್ದೇವೆ. ಇಲ್ಲಿ 1 ಎಕರೆ ಮೇಲೆ ಒಂದು 80-90 ಟನ್ ನೀವು ಕಬ್ಬು ತೆಗಿತೀರಿ? ಹಾಂ, ಇದು ಜಾನ್ವಿ ಆಗಿರೋ ಇದ್ರಿ ಔಷಧದಿಂದ? ಔಷಧದಿಂದ. ರಾಸಾಯನಿಕ ಯಾವುದಕ್ಕೂ ಇದು ವಾಪಸ್ ಇಲ್ಲ? ನಾವು ರಾಸಾಯನಿಕ ಯೂಸ್ ಮಾಡಿದ್ದೇವೆ, ಬಟ್ 25% ಅಷ್ಟೇ ಯೂಸ್ ಮಾಡಿದ್ವಿ. ಹಾಂ, 70% ನಾವು ನಮ್ಮ ಎಲ್ಲ ಲಿಕ್ವಿಡ್ಗಳು ಇಲ್ಲಿ ಅಪ್ಲಿಕೇಶನ್ ಮಾಡಿದ್ದಾರೆ. ನಮ್ಮ ಗ್ಯಾಲೆಕ್ಟ್ರಾನ್, ಆಟೋನಿಕ್, ಲಸ್ಟ್ ಗ್ಲೋರಿ ಈ ಥರನೂ ಲಿಕ್ವಿಡ್ ಪ್ರತಿ ಸ್ಟೇಜ್ ಬಲ್ಲಿ ಮತ್ತು ಗ್ರೀನ್ ಅಮೃತ ಅಂತೇಳಿ ನಮ್ಮದು ಇದು ಐತೆ, ಆರ್ಗ್ಯಾನಿಕ್ ಫರ್ಟಿಲೈಸರ್ ಐತೆ, ಅದು ಫರ್ಟಿಲೈಸರ್ ನಾವು ಇಲ್ಲಿ ಬಳಕೆ ಮಾಡಿದ್ದೀವಿ. ಅಲ್ಲ, ನೀವು ರೈತರಿಗೆ ನಿಮ್ಮ ಈ ರೀತಿ ಬೆಳೆ ಬೆಳೆದಿರಿ, ನೀವು ರೈತರಿಗೆ ಏನು ಹೇಳಲು ಬಯಸ್ತೀರಿ ನೀವು? ಈಗ ನಾವು ರೈತರಿಗೆ ಅದೇ ಹೇಳ್ತಿದ್ದೇವೆ, ಟೋಟಲ್ 100% ಕೆಮಿಕಲ್ ಮೇಲೆ ಈಗ ಭೂಮಿ ಹಾಳಾಗ್ಲಿಗ್ತವೆ.
ಆಕ್ಚುಲಿ ಭೂಮಿ ಉಳಿಸೋದು ಇದೇ ನಮ್ಮದು ಮೇನ್ ಅಭಿಯಾನ ಐತೆ. ಇದೇ ನಮ್ಮದು ಮೇನ್ ಅಭಿಯಾನ ಐತೆ, ಭೂಮಿ ಉಳಿಸ್ಬೇಕು. ಮತ್ತು ಹ್ಯಾಂಗೆ ನಾವು ಭೂಮಿ ಉಳಿಸ್ತೇವೆ, ಉತ್ಪನ್ನ ಆಟೋಮೆಟಿಕ್ಲಿ ಹೆಚ್ಚಿಗೆ ಆಗ್ಲಿಗ್ತೈತೆ. ನಾವು ಪ್ರತ್ಯಕ್ಷತೆ ಇಲ್ಲಿ ನೋಡ್ಲಿಕ್ತಿದ್ದೇವೆ. ಈಗ ನಾವು ಆಲ್ರೆಡಿ ಕರ್ನಾಟಕದಲ್ಲಿ ಮುದೋಳು ಹಿಡ್ಕೊಂಡು ಮುದೋಳು ಜಮಖಂಡಿ ಈ ಸೈಡಲ್ಲಿ ಭೀ ನಮ್ಮ ಈ ಸದ್ಯ ಪ್ರೆಸೆಂಟ್ ಪ್ಲಾಟ್ ಅದಾವೆ. ಮತ್ತು ನಾವೇ ನಿಮ್ಮ ಈಗ ಮುಂಜಾಳೆ ನೀವು ಒಂದು ಪ್ಲಾಟಿಗೆ ಬಂದಿದ್ರಿ, ಅಲ್ಲಿ ಈಗ 90-10 ನಾವು ನೋಡ್ಲಿಕ್ತಿದ್ದೇವೆ. ಸಾದಾಪುರ ಮಹಾರಾಷ್ಟ್ರ ಒಳಗೆ ನಮ್ಮ ಪ್ಲಾಟ್ ಅದಾವೆ. ಇಲ್ಲಂತರೂ ನಮ್ಮದು ಒಂದು 20-25 ಜನ ಇದ್ರಾಗ ವರ್ಕಿಂಗ್ ಮಾಡ್ಲಿಕ್ತಾರೆ ಎಲ್ಲ ಕಡೆಗೆ. ಮತ್ತು ಎಲ್ಲ ಜಾತ್ನಿಗೆ ಈ ಥರ ಪ್ಲಾಟಿಗೆ ಡೆವಲಪ್ಮೆಂಟ್ ಮಾಡ್ಲಿಕ್ತಾರೆ. ಈಗ ಎಲ್ಲಿ ಹಾರ್ವೆಸ್ಟಿಂಗ್ ಆಗ್ಲಿತ್ತವೆ ಎಲ್ಲ 80-90 ಅಬೌವ್. ನಿಮ್ಮ ಅಭಿಪ್ರಾಯ ಏನು, ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಈ ರೀತಿ ಬೆಳೆಯಂಗಿಲ್ಲ? ಜಾನ್ವಿ ಅಗ್ರಿನೇಜದ ಕಂಪನಿಯಿಂದ ಔಷಧ ಹೊಡೆದ ಔಷಧ ಯೂಸ್ ಮಾಡಿದ್ರೆ ಈ ರೀತಿ ಬೆಳೆ ಬರ್ತದೆ ನಿಮ್ಮ ಅನಿಸಿಕೆ ಇದು? ಹಾಂ, ಮತ್ತು ಇದು ನಾವು ಏನು ಮಾಡ್ಲಿತ್ತೇವೆ 70% ನಮ್ಮದು, 20-25% ನೀವು ಕೆಮಿಕಲ್ ಬಳಕೆ ಮಾಡ್ಲಿಕ್ಕೆ ನಾವೇ ಹೇಳ್ತೇವೆ. ಯಾರು ಯಾವ್ದು ಬೆಳೆ ಯಾವ್ದು ಗೊಬ್ಬರ ನೀವು ಯೂಸ್ ಮಾಡಬೇಕು, ಇದರಿಂದ ಉತ್ಪನ್ನ ಭೀ ಹೆಚ್ಚಿಗೆ ಆಗ್ಲಿಕ್ತೈತೆ, ಮತ್ತು ಇದು ಭೀ ಭೂಮಿ ಭೀ ಉಳ್ಳಿಗ್ತೈತೆ. ಈಗ ನಾವು ಇಲ್ಲೇ ನೋಡ್ಲಿಕ್ತಿದ್ದೇವೆ, ನಮ್ಮದು ಈಗ ಮಣ್ಣ ಇಲ್ಲೇ ಪೂರ್ತಿ ಮೆದುವ ನಿಮಗೆ ನೋಡ್ಲಿಕ್ಕೆ ಸಿಗ್ತೈತಿ. ನೀವು ಎಲ್ಲಿ ಕೈ ಹಾಕ್ತೀರಿ ಪೂರ್ತಿ ಉದರ ಮತ್ತು ಇರು, ಇದ್ರಾಗ ವೈಟ್ ರೂಟ್ಸ್ ಡೆವಲಪ್ಮೆಂಟ್ ಚಲೋ ಆಗ್ತೈತಿ. ಮತ್ತು ಪ್ಲಸ್ ಈಗ ನಾವು ನೋಡ್ಲಿಕ್ತಿದ್ದೇವೆ ಈಗ ವಾಟರ್ ಶೂಟ್, ವಾಟರ್ ಶೂಟ್ ಈ ಲೆವೆಲ್ದು ಎಲ್ಲಿ ನಾವು ವಾಟರ್ ಶೂಟ್ ಇನ್ನ ನೋಡಿಲ್ಲ. ಈಗ ಇದು ವಾಟರ್ ಶೂಟ್ ಈ ಲೆವೆಲ್ಗೆ ವಾಟರ್ ಶೂಟ್ ಬಂದವೆ. ಮತ್ತು ಈಗ ಈಗ ಕಬ್ಬ ನೋಡಿದ್ರೆ ಈಗ ಇದು ಎಷ್ಟು ಒಂದು 10 ಕಬ್ಬ ಐತೆ, ನಾವು ಎಲ್ಲರೂ ಎತ್ತಿದ್ರು ಭೀ ಈಗ ಎತ್ತಲಿಕ್ಕೆ ತಯಾರಿಲ್ಲ. ಈಗ ನಮ್ದು ಒಂದು ಪ್ರಶ್ನೆ ಉತ್ತರ ಕೊಡಿ, ಈಗ ಈ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಈ ರೀತಿ ಬೆಳೆ ಬರ್ತದೋ ಅಥವಾ ನಿಮ್ಮ ಪ್ರಾಡಕ್ಟ್ಸ್ ಯೂಸ್ ಮಾಡಿದ ಬಳಿಕ ಇದು ಬೆಳೆ ಬರ್ತದೆ? ನಿಮ್ಮ ಪ್ರಾಜೆಕ್ಟ್ ನಮ್ಮ ಪ್ರಾಡಕ್ಟ್ ನಮ್ಮ ಪ್ರಾಡಕ್ಟ್ಸ್ ಈಗ ಆಲ್ರೆಡಿ ಕರ್ನಾಟಕ ಒಳಗೆ ಎಲ್ಲ ಕಡೆಗೆ ನಮ್ಮ ವರ್ಕರ್ಸ್ ಅದಾರ, ಮಹಾರಾಷ್ಟ್ರ ಒಳಗೆ ವರ್ಕರ್ಸ್ ಅದಾರ. ನಾವು ಅವ್ರ ಡಿಟೇಲ್ಸ್ ಎಲ್ಲರಿಗೆ ಕೊಡ್ತೇವೆ. ಆಲ್ರೆಡಿ ಇಲ್ಲಿ ಭೀ ಬರ್ದಾರ ಯಾವ ಏರಿಯಾದಾಗ ಯದ್ಗೇರಿ ಹಿಡ್ಕೊಂಡು ಸೋಲಾಪುರ್ ಪಂಡರ್ಪುರ್ ನಿಂಬರ್ಗಿ ಮುದೋಳ್ ಮಾಲಿಂಗ್ಪುರ್ ಲೋಕಾಪುರ್ ಬೆಳಗಾವ್ ಎಲ್ಲ ಕಡೆಗೆ ನಮ್ಮ ವರ್ಕರ್ಸ್ ಅದಾರ. ಆಲ್ರೆಡಿ ಎಲ್ಲ ಕಡೆಗೆ ನಮ್ಮ ಪ್ಲಾಟ್ ಅದಾವೆ. ಇಲ್ಲೇ ಈ ಏರಿಯಾದಾಗೆ ಕುಂಡ್ಲಿಕ್ ಬೀರ ಅದಾರ ಇಲ್ಲಿ ಸರ್ ಅದಾರ. ಇವರು ಎಲ್ಲ ಕಡೆಗೆ ಇಲ್ಲಿ ದ್ರಾಕ್ಷಿ ದಾಳಿಂಬ್ರೆ ಹಿಡ್ಕೊಂಡು ದ್ರಾಕ್ಷಿದ ನಂಬರ್ ಒನ್ ಉತ್ಪನ್ನ ತೆಗೆದುಕೊಟ್ಟಾರ, ದಾಳಿಂಬ್ರದ ನಂಬರ್ ಒನ್ ಉತ್ಪನ್ನ ತೆಗೆದುಕೊಟ್ಟಾರ. ಇವರು ಮಹಾರಾಷ್ಟ್ರ ಒಳಗೆ ಎಲ್ಲ ಏರಿಯಾ ಮೇಂಟೈನ್ ಮಾಡ್ತಾರೆ ತುಪ್ಪೆ ಸರ್ ಅಂತೇಳಿ. ಮಹಾರಾಷ್ಟ್ರ ಟೋಟಲ್ ಈಗ ಮುಂಜಾನೆ ನೋಡೋದು ಪ್ಲಾಟ್ ಅವರೇ ಅಲ್ಲಿ ಮೇಂಟೈನ್ ಮಾಡಿಕೊಟ್ಟೋದು. 80 ನಾವು ಲೈವ್ ನೋಡಿದೇವೆ ಈಗ ಮುಂಜಾನೆ ಪ್ಲಾಟ್ ಹೊಂಡ್ಲು. ನಿಮ್ಮ ಅಭಿಪ್ರಾಯ ರಾಸಾಯನಿಕ ಗೊಬ್ಬರ ಹಾಕಬೇಡ್ರಿ, ಇದು ಜಾನ್ವಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಔಷಧಿ ಬೆಳೀರಿ. ಹಾಂ, ಜಾನ್ವಿ ಆರ್ಗ್ಯಾನಿಕ್ ನಮ್ಮದು ಶೆಡ್ಯೂಲ್ ಐತೆ, ಆ ಶೆಡ್ಯೂಲ್ದಿಂದ ನೀವು ಯೂಸ್ ಮಾಡಿರಿ. ನಮ್ಮದು ಬ್ರ್ಯಾಂಡ್ ರಿವೈಟಲ್ ಅರ್ಥ ಅಂತ ಹೇಳಿ ಅದ, ರಿವೈಟಲ್ ಅರ್ಥ ಈ ಹೆಸರಲ್ಲಿ ನಿಮಗೆ ಪ್ರಾಡಕ್ಟ್ ಬರ್ತಾವೆ. ತಮ್ಮ ಹೆಸರು ಯುವರಾಜ್ ಕೋಳಿ. ಈ ರೀತಿ ಕಬ್ಬು ಎಲ್ಲ ನೋಡಿದ್ರಿ ಈ ದಿವಸ ನೋಡಿದೆ ಖರೇ ಅಂದ್ರೆ 40-30 ಎವರೇಜ್, ಇದು 80-85 ತನಕ ಎವರೇಜ್ ಕೊಂಡಿರತ್ತ. ಎಷ್ಟು ಯಾಕೆ ಇದು ಇದು ಅಂತರ ಅದ ಪುಟ 6 ಫುಟಿನ ಸರಿ ಅವ, ನಾವು ಈ ದಿನ ಕಡಿದೇವು 4 ಫುಟಿಂದು, ಅವು 30-40 ವಜ್ಜಾಯ್ತು. ಇದು ನಮಗೆ ಚಲೋ ಅನಿಸ್ತದ. ಯಾಕೆ ಚಲೋ ಅನಿಸ್ತಿ? ಯಾಕೆ ಚಲೋ ಅಂದ್ರೆ ಕಬ್ಬು ಚಲೋ ಹಂಗೆ ಬಂದದ. ಅದೇ ಏನು ಹಾಕಿದ್ರು ಅದು ಬೆಳೆದ್ರು ಔಷಧ ಏನೋ ಆಫರಿಸ್ತಾರ ಅವ್ರು ಆ ಔಷಧದಿಂದ ಚಲೋ ಬಂದಿರ್ತೇವೆ. ಅದರಿಂದ ನಮಗೆ ಇದು ಚಲೋ ಅನಿಸ್ತದೆ ಕಬ್ಬು ಕಡೆ. ಈಗ ಇಷ್ಟು ದೊಪ್ಪ ಕಬ್ಬು ನೀವು ಏನು ನೋಡ್ತೀರಿ? ಎಷ್ಟು ಗಣಕ್ಕೆ ಅದಾವ್ರಿ? 35-36 ತನಕ ಅದ. ಅಕಸ್ಮಾತ್ ಮಳಿ ಬರ್ತಿತ್ತು ಅಂದ್ರೆ ಮಳಿ ಬರ್ತಿತ್ತಂದ್ರೆ ಇದು ಎಕರೆಕ್ಕೆ ಇಲ್ಲಾಂದ್ರೆ 120 ತನಕ ಕೊಡ್ತೀವಿ. ನಿಮ್ಮ ಇದ್ರಲ್ಲಿ 120 ತನಕ ಕೊಡ್ಬೋದು ನಮ್ಮ ಇದ್ರಲ್ಲಿ. ಇನ್ನು ಮಳಿ ಇಲ್ಲಾರ ಬಿಟ್ಟಾಕ ಇದು ಒಂದೆರ ಸ್ವಲ್ಪ ಕಡಿಮೆ ಆಗಿದೆ. ಆಯ್ತಾ, 10 ಕಬ್ಬದು ಹಿಂಗಾಗಿ ರೇಟ್ ಒಂದು ನೀವು ಯೂಸ್ ಮಾಡ್ಬೇಕಲ್ಲ, ನೀವು ಮಾಡ್ಬೋದಾಗಿತ್ತಲ್ಲ. ಮಾಡ್ಬೇಕಲ್ಲ ಇನ್ನು ಮ್ಯಾಗ ಈಗ ಮಾಡಿ ಮಾಡೋಣ. ರಾಸಾಯನಿಕ ಬಳಸ್ಬೇಡ ಹೇಳ್ತಾರ, ಬಳಸ್ಬೇಕು ಇದು ಮಾಡತ್ತಾರ. ಅವ್ರು ಔಷಧ ನೋಡಣ್ರಿ, ನಾವು ಒಂದು ಎಕರೆ ಮಾಡಿ ನೋಡ್ತೇವೆ ಬಂದಿರ್ತಾನೆ. ಹಾಂ ಹಾಂ.